ಸಾಯಿರಾಮ್ ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ಇವತ್ತಿನ ಜೀವನಾಮೃತ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ವೀಕ್ಷಕರ ಇವತ್ತಿನ ಎಪಿಸೋಡ್ನಲ್ಲಿ ಇವತ್ತಿನ ಸಂಚಿಕೆಯಲ್ಲಿ ನಮಗೊಂದು ಒಂದು ಸುಮಾರು ಐದು ಲೆಟ್ರ್ ಬಂದಿದೆ ಆ ಲೈಟ್ ಐದು ಲೆಟ್ರಲ್ಲು ಕಂಟೆಂಟ್ ಏನಿದೆಪ್ಪ ಅಂತಂದರೆ ಲೆಟ್ರ್ ತುಂಬ ಚೆನ್ನಾಗಿದೆ ಸಬ್ಜೆಕ್ಟ್ ಚೆನ್ನಾಗಿದೆ ಕಂಟೆಂಟು ಭಾಳ ಡಿಫ್ರೆಂಟಾಗಿದೆ ಆಗಿದೆ ಬಟ್ಟು ಆ ಮೂಲ ಸಮಸ್ಯೆ ಒಂದೇ ಏನಪ್ಪ ಅಂತಂದರೆ ಗಂಡ ಎಂಡ್ರ ಮಧ್ಯದಲ್ಲಿ ಇರೋ ಭಿನ್ನಾಭಿಪ್ರಾಯ ಬೇರೆ ಏನೂ ಇಲ್ಲ ಭಾಳಷ್ಟು ಲೆಟ್ರಲ್ಲಿ ವಿಶೇಷವಾಗಿ ಹೆಂಡತಿ ಬಗ್ಗೆ ಅವ್ರು ಬರೆದಿದ್ದಾರೆ ಇನ್ನೊಬ್ಬರು ಗಂಡನ ಮೇಲೆ ಅವ್ರು ಬರೆದಿದ್ದಾರೆ ಇದಕ್ಕೇನು ಮುದ್ರಾ ಮಂತ್ರ ಪರಿಹಾರ ತಿಳಿಸ್ಕೊಡಿ ಅಂಥೇಳಿ ಪತ್ರ ಹಾಕ್ಬಿಟ್ಟಿದ್ದಾರೆ ಇಲ್ಲಿ ಒಂದು ಕಾನ್ಸೆಪ್ಟ್ ಏನಿದೆ ಅಂದರೆ ಒಂದು ಲೇಟ್ರಲ್ಲಿ ಭಾಳ ಚೆನ್ನಾಗಿ ಲವ್ ಮಾಡಿ ಒಂದು ಐದಾರು ವರ್ಷ ಭಾಳ ಚೆನ್ನಾಗಿ ಆ ಊರು ಇವರು ಸುತ್ತಾಕೊಂಡು ಲೈಫ್ನ ಎಂಜಾಯ್ ಮಾಡ್ಕೊಂಡು ಮದುವೆ ಮಾಡ್ಕೊಂಡಿದ್ದಾರೆ ಒಬ್ಬರು ಐದು ವರ್ಷ ಆಗಿತ್ತು ಲವ್ ಮಾಡಿ ಮದುವೆ ಮಾಡಿಕೊಂಡ್ರು ಮದುವೆ ಆದ ಒಂದು ವರ್ಷದ ಮೇಲೆ ನಮ್ಮ ಲೈಫು ಮುಂಚೆ ಹೇಗಿತ್ತು ಲವ್ ಮಾಡುವಾಗ ಹೇಗಿತ್ತು ಹಾಗಿಲ್ಲ ಅಂತ ಹೇಳಿ ಯಾತಕ್ಕೆ ಅಂತಂದರೆ ಮದುವೆ ಆಗಿದಾಗ ಗಂಡ ಎಂಟು ಮಲ್ಲಿದ್ದಾರೆ ಮದುವೆ ಆಗಕ್ಕೆ ಮುಂಚೆ ಅವಳು ಲವ್ ಮಾಡ್ತಿದ್ಲು ಇವನ್ನ ಇವನು ಅವಳು ಲವ್ ಮಾಡ್ತಿದ್ರು ಅವ್ರು ಬೇರೆ ಬೇರೆ ಇರ್ತಿದ್ರು ಅಷ್ಟೇ ಮದುವೆ ಆದಮೇಲೆ ಒಂದೇ ವಾಸ್ತುಲಿ ಒಂದೇ ಮನೇಲಿ ಈಗ ಮದುವೆ ಮುಂಚೆ ಐದು ವರ್ಷ ಲವ್ ಮಾಡಿದಾಗ ಲವ್ ಮಾಡ್ತಿದ್ರು ಅವರಿಬ್ಬರು ಒಂದೇ ಕಡೆ ವಾಸ ಮಾಡ್ತಿರಲಿಲ್ಲ ಇಷ್ಟೇ ಡಿಫ್ರೆನ್ಸ್ ಇಲ್ಲಿರೋದು ಎಲ್ಲರೂ ಭಾಳ ಗಂಭೀರವಾಗಿ ಗಮನಿಸ್ಬೇಕಿಲ್ಲಿ ಈ ಹುಡುಗ ಈ ಹುಡುಗಿನ ಲವ್ ಮಾಡ್ದ ಐದು ವರ್ಷ ದಿನಾ ಬೆಳಿಗ್ಗೆ ಮಾತಾಡೋದು ಮೀಟ್ ಮಾಡೋದು ಹೋಗೋದು ಇವನು ಅವನ ಮೇಲೆ ಮಲಗೋದು ಅವನ ಊಟ ತಿಂಡಿ ಇಲ್ಲ ಅವ್ನ ಮನೇಲಲ್ಲಿ ಇವಳು ಇವ್ನು ನೋವು ಮಾಡ್ತಿರ್ತಾಳೆ ಊಟ ತಿಂಡಿಯಲ್ಲಿ ಇವ್ರ ಮನೆ ಇವಳು ಮನೆ ಮಲಗೋದು ಇವ್ರಿಬ್ರು ಮದುವೆ ಆಯ್ತು ಇವಾಗ ಮದುವೆ ಆದ್ಮೇಲೆ ಇಬ್ಬರು ಒಂದೇ ವಾಸದಲ್ಲಿ ಬಂದರು ಒಂದೇ ಮನೆ ಸೇರ್ಕೊಂಬಿಟ್ರು ಆಗ ನೋಡಿ ಮನೆಯಲ್ಲಿ ಆವಾಗ ಮದುವೆ ಮುಂಚೆ ಅವ್ರಿಗೆ ಕಾಮದ ಆಸೆ ಇತ್ತು ಮದುವೆ ಆದಮೇಲೆ ಜವಾಬ್ದಾರಿಗಳು ಬಂದುಬಿಡ್ತು ಜವಾಬ್ದಾರಿ ಅಂದ್ರೂ ಮನೇಲಿ ಅತ್ತೆ ನೋಡ್ಕೊಳ್ಬೇಕು ಮನೇಲಿ ಮಾವನ್ನ ನೋಡಬೇಕು ಮನೇಲಿ ಗಂಡನ ತಂಗಿ ಇದ್ದಾಳೆ ಗಂಡನ ಅಕ್ಕ ಇದ್ದಾಳೆ ಎಲ್ಲ ನೋಡಬೇಕು ಇವರು ಲವ್ ಮಾಡಕ್ಕಿರೋದು ಇವನೂ ವಿನಹ ಇವಳು ಅತ್ತೆಯನ್ನು ಲವ್ ಮಾಡಿಲ್ಲ ಗ ಮಾವನ ಲವ್ ಮಾಡಿಲ್ಲ ಗಂಡನ ಅಕ್ಕ ತಂಗಿ ಲವ್ ಮಾಡಿಲ್ಲ ಏನು ರೀ ನಾವು ಲವ್ ಮಾಡಿ ಮದುವೆ ಆಗಿರೋದು ನಿಮ್ಮನ್ನು ನಿಮ್ಮ ಅಮ್ಮನಲ್ಲ ನಿಮ್ಮ ಅಪ್ಪನಲ್ಲ ನಿಮ್ಮ ಅಕ್ಕ ತಂಗಿನಲ್ಲ ನಾನು ಅವ್ರು ಹೇಳ್ದಂಗೆ ಕೇಳಲ್ಲ ನಿಮ್ಮಮ್ಮ ದಿನಾ ಒಂದೊಂದು ಮಾತುಗೆ ಒಂದು ಹತ್ತು ಸರಿ ಇಲ್ಲ ಉಪ್ಪು ಸರಿ ಇಲ್ಲ ಖಾರ ಸರಿ ಇಲ್ಲ ಸಕ್ಕರೆ ಸರಿ ಇಲ್ಲ ಕಾಫಿ ಪುಡಿ ಕಮ್ಮಿ ಆಗಿದೆ ಕಸ ಗುಡಿಸಿಲ್ಲ ಬಟ್ಟೆ ತೊಳೆದಿಲ್ಲ ಕ್ಲೀನ್ ಮಾಡಿಲ್ಲ ಅಂತ ದಿನಾ ನಿಮ್ಮಮ್ಮ ನನ್ನ ಮೇಲೆ ದೂರು ಹೇಳ್ತಾನೇ ಇರ್ತಾರೆ ನನ್ನ ಮಗ ಬರೀ ಕೆಟ್ಟದ್ದೇ ಹೇಳ್ತಿರ್ತಾರೆ ನನಗೂ ಮುಂದೆನೂ ಬೈತಾರೆ ನಿಮ್ಮ ಹತ್ರನೂ ಹೇಳ್ತಾರೆ ನಾನು ಲವ್ ಮಾಡಿದ್ರು ನಿಮ್ಮನ್ನು ನಿಮ್ಮಮ್ಮನ್ನಲ್ಲ ನಡೀರಿ ಬೇಗನೆ ಮನೆ ಮಾಡೋಣ ಇದು ಒಂದು ಸ್ಟೋರಿ ಒಂದು ಪತ್ರದಲ್ಲಿ ಬಂದಿರೋದು ಎರಡನೇದು ಸಮಸ್ಯೆ ಗುರು ಹಿರಿಯರು ಆಶೀರ್ವಾದ ಮಾಡಿ ಮದುವೆ ಮಾಡಿಸಿದವರು ಹುಡುಗ ತಂದೆ ತಾಯಿ ಜೊತೆ ಹೋಗಿ ಹುಡುಗಿ ನೋಡ್ದ ಹುಡುಗಿ ಕಡೆಯವರು ಬಂದು ಹುಡುಗನ ಮನೆ ನೋಡಿ ಎಲ್ಲರೂ ಮಾತುಕತೆ ಆಡಿ ಒಪ್ಪಂದ ಮಾಡಿಕೊಂಡು ಮದುವೆ ಮಾಡಿದ್ದಾರೆ ಮಾಡಾದ್ಮೇಲೆ ಹುಡುಗ ಏನು ಹೇಳ್ತಾನೆ ನಮ್ಮ ಅತ್ತೆ ಮಾವ ಏನು ಹೇಳ್ತಾರಂದರೆ ನೀನು ನಮ್ಮಲ್ಲೇ ವಾಸ ಮಾಡು ನನ್ನ ಮಗಳ ಜೊತೆಗೆ ನಿಮ್ಮ ಅಪ್ಪ ಅಮ್ಮನ ಬಿಟ್ಬಿಟ್ಟು ಬಾ ನಮ್ಮನೇಲೆ ನನ್ನ ಜೊತೆಯರು ಅಂತ ಅತ್ತೆ ಮಾವು ಅಲ್ಲಿಂದ ಹೇಳ್ಕೊಡ್ತಾರಂತೆ ಅಳಿಯ ನಾನು ಯಾಕೆ ನಿಮ್ಮ ಮನೆಗೆ ಬರಬೇಕು ನೀನು ನಮ್ಮ ಮನೆ ಅಳಿಯ ನಮ್ಮನೇಲೆ ಇದ್ದುಬಿಡು ಮಗನಾಗಿ ನೋಡ್ಕೋತೀವಿ ಅಂಥೇಳಿ ಈ ಒಂದು ಸಮಸ್ಯೆನೇ ದೊಡ್ಡ ರಂಪಾಗಿ ಡೈವರ್ಸ್ಗೆ ಹೋಗಿದೆ ಅಂತ ಪತ್ರ ಬರೆದಿದ್ದಾರೆ ಇಲ್ಲಿ ಭಿನ್ನಾಭಿಪ್ರಾಯಗಳು ಯಾಕೆ ನಮ್ಮ ಮನೆಗೆ ಬಾ ನೀನು ಅಂತ ಮಾವ ಅತ್ತೆ ಕರೀತಿದಾರೆ ನಿಮ್ಮ ಮನೆ ಚಿಕ್ಕದು ಮನೆಯಲ್ಲಿ ದೊಡ್ಡ ನಮ್ಮ ಮಗಳು ದೊಡ್ಡ ಬಂಗಲಲ್ಲಿ ಬೆಳೆದವಳು ನಮ್ಮಲ್ಲಿ ಕಾರಿದೆ ಬೇಕಾದಷ್ಟು ಸೌಕರ್ಯಗಳಿದೆ ನೀನು ವಿದ್ಯಾವಂತ ಅಂಥೇಳಿ ಮದುವೆ ಮಾಡಿಕೊಟ್ಟೆ ಆದರೆ ನಿಮ್ಮನೆ ಪುಟ್ಟ ಮನೆ ಮನೆ ಇಲ್ಲ ಸರಿ ಇಲ್ಲ ಮನೆ ನೋಡೋಕ್ಕೆ ಚೆನ್ನಾಗಿಲ್ಲ ಆದ್ದರಿಂದ ನನ್ನ ಮಗಳು ನಿಮ್ಮನ್ನು ವಾಸ ಮಾಡೋಕ್ಕೆ ಇಷ್ಟಪಡ್ತಿಲ್ಲ ಅವ್ಳಿಗೆ ಭಾಳ ಚಿಕ್ಕ ದೊಡ್ಡ ಮನೆಯಲ್ಲಿ ಭಾಳ ಸುಖವಾಗಿ ಬೆಳೆಸ್ಬಿಟ್ಟಿದ್ವಿ ನಿಮ್ಮ ಮನೆಯಲ್ಲಿ ನನ್ನ ಮಗಳಿಗೆ ಸುಖ ಸಿಕ್ತಿಲ್ಲ ಅದಕ್ಕೆ ನಿನಗೂ ಸುಖ ಕೊಡ್ತೀವಿ ನಿನ್ನ ಮಗಳಿಗೂ ಹೆಂಟಿಗೂ ಸುಖ ಕೊಡ್ತೀವಿ ನೀವಿಬ್ಬರು ನಮ್ಮ ಮನೇಲಿ ಬಂದು ಇದ್ಬಿಡಿ ಅಂತ ಅತ್ತೆ ಮಾವು ಅಳಿರಿಗೆ ಹಿಂಗೆ ಹೇಳ್ಕೊಡ್ತಾ ಇದ್ದಾರೆ ಇದು ಇದಕ್ಕೆ ಲೆಟ್ರಲ್ಲಿ ಬರ್ದಿರೋದು ನೋಡಿ ಹೇಗಿದೆ ಕಲಿಯುಗದಲ್ಲಿ ಮಹಿಮೆ ಒಂದು ಲವ್ ಮಾಡಿ ಮದುವೆ ಮಾಡ್ಕೊಂಡೋದು ಅತ್ತೆ ಮಾವ ನೋಡ್ಕೋತಿಲ್ಲ ಮಾತೆತ್ತರು ಬೈಯೋದು ಅತ್ತೆಗೆ ಅತ್ತೆಯನ್ನು ಕೂಡ ತಿದ್ದುತ್ತೆ ಸೊಸೇನ ಅತ್ತೆ ಹೇಳಿದ್ರೇನು ತಪ್ಪಿಲ್ಲ ಅಮ್ಮ ನೀನು ಹುಟ್ಟು ಬೆಳೆದಿರ ಮನೆ ಹೀಗಿದ್ದೆ ನಮ್ಮನೆ ವಾತಾವರಣ ಹೀಗಿದೆ ಪಾತ್ರೆ ಸರಿಯಾಗಿ ತೊಳಿ ಬಟ್ಟೆ ಸರಿಯಾಗಿ ತೊಳಿ ಕಸ ಗುಡಿಸು ಹೀಗೆ ಮಾಡಬಾರ್ದು ಈಗ ದೀಪ ಹಚ್ಚಿ ಇಂಥ ಸಮಯ ಹೇಳಬೇಕು ಇಂಥ ಸಮಯಕ್ಕೆ ಮಲಗಬೇಕು ಈ ಥರನೇ ಮಾಡಬೇಕು ನಮ್ಮ ಅಡುಗೆ ಈ ಥರ ಟೇಸ್ಟ್ ನೀನು ಈ ಥರ ಮಾಡಬೇಕು ಅಂತ ಅತ್ತೆ ಹೇಳೋದು ತಪ್ಪಾ ತಪ್ಪಲ್ಲ ನೀವು ಹೆಂಗೋ ಬೆಳೆದಿರ್ಬೋದಪ್ಪ ನಿಮ್ಮ ಮನೆಯಲ್ಲಿ ನಿಮ್ಮ ಅಪ್ಪ ಈಗ ನೀವು ನಮ್ಮ ಬಂದ ಬಂದಮೇಲೆ ಜವಾಬ್ದಾರಿ ತಗೋ ಅಚ್ಚುಕಟ್ಟ ಕೆಲಸ ಮಾಡು ಒಳ್ಳೆ ಹೆಸರು ತಗೋ ಅಂತ ಅತ್ತೆ ಬುದ್ಧಿವಾದ ಹೇಳಿ ತಿದ್ದೋದು ತಪ್ಪ ಆಗ್ತಿಲ್ಲ ಅದು ಅದರಿಂದ ನಿಮ್ಮಮ್ಮ ಸರಿ ಇಲ್ಲ ನೀವು ಬೇರೆ ಮನೆ ಮಾಡೋವ್ರಿಗೂ ನಾನು ಬರೋಲ್ಲ ನಾನು ನಿಮ್ಮ ಅಪ್ಪ ಅಮ್ಮನ ಮದುವೆ ಮಾಡ್ಕೊಂಡು ನಿಮ್ಮನ್ನು ಮದುವೆ ಮಾಡು ನಿಮ್ಮನ್ನು ಐದು ವರ್ಷ ಪ್ರೀತಿಸ್ ಮದುವೆ ಮಾಡ್ಕೊಂಡು ಇದೇ ನಾನು ನೀವು ಕೊಡೋ ಗಿಫ್ಟು ಅಂತ ಹೇಳ್ತಾಳೆ ಅವನಿಗೆ ಮದುವೆ ಮುಂಚೆನೂ ಗೊತ್ತು ಅವಳಿಗೆ ನನ್ನ ಪ್ರೀತಿಸೋ ಹುಡುಗನಿಗೆ ಇಬ್ಬರು ಅಪ್ಪ ಅಮ್ಮ ಇದ್ದಾರೆ ಇಬ್ಬರು ತಂಗಿರಿದ್ದಾರೆ ಅಣ್ಣ ತಮ್ಮಂದಿರಿದ್ದಾರೆ ಇಂಥ ಮನೇಲಿ ಹುಟ್ಟರನ್ನು ನಾನು ಪ್ರೀತಿಸ್ತಾ ಇದ್ದೀನಿ ನಾಳೆ ಮದುವೆ ಮಾಡಿಕೊಂಡ್ರೆ ನಾ ಮನೆಗೆ ಹೋಗೋದು ಗೊತ್ತಿದ್ದು ಕೂಡ ಲವ್ ಮಾಡಿ ಇವತ್ತು ನಿಮ್ಮ ಅಮ್ಮನ ಗುಟ್ಟ ಹಾಕಲ್ಲ ನಿಮ್ಮ ನಿಮ್ಮಮ್ಮನ ನೋಡ್ಕೊಳ್ಳಲ್ಲ ಅಪ್ಪ ಏನು ಕೂತರು ನಿಂತು ನಿಮ್ಮ ಅಪ್ಪ ತಪ್ಕೊಂಡು ಇಡ್ತಾರೆ ಎದ್ರು ನಿಂತರು ಕೂಡ ನಿಮ್ಮ ಅಪ್ಪ ಏನೂ ಹೇಳ್ತಿರ್ತಾರೆ ನನಗಿಷ್ಟ ಆಗ್ತಿಲ್ಲ ಬೇರೆ ಮನೆ ಮನೆಯಮ್ಮ ಇಲ್ಲದರಿಂದ ಬೇಡ ನಾನು ಹೋಗ್ತೀನಿ ಇಷ್ಟೇ ಬೇರೆ ಏನಿಲ್ಲ ಅಲ್ಲಿ ಇವನು ಮಗಳಿಗೆ ಇಲ್ಲಿ ಸೌಕರ್ಯ ಸರಿಯಾಗಿ ಸಿಕ್ಕಿಲ್ಲ ಅಂತೇಳಿ ಅಲ್ಲಿನೇ ಮನೆಗೆ ಬಾ ಅಂತ ಕರೀತಾ ಇದ್ದಾನೆ ಮಾವ ಅತ್ತೆ ಇನ್ನೊಂದು ಪತ್ರದಲ್ಲಿ ಮದುವೆ ಆಗಿದೆ ಪಾಪ ಅಲ್ಲಿ ಒಂದು ಹುಡುಗ ಮದುವೆ ಮಾಡ್ಕೊಂಡ ಒಂದು ಹುಡುಗಿ ನೋಡಿ ಸೇಮ್ ಜಾತಿ ಒಳನೆ ಮದುವೆ ಮಾಡ್ಕೊಂಡಿದ್ದಾನೆ ಅಪ್ಪ ಆಮೇಲೆ ಒಪ್ಕೊಂಡು ಮದುವೆ ಮಾಡಿದ್ದಾರೆ ಅಪ್ಪ ಹೇಳ್ತಾರೆ ಮಗನೇ ನೀನು ಅಚ್ಚುಕಟ್ಟಾಗಿ ಇರಪ್ಪ ನಾವು ಬೇರೆ ಮನೆಗೆ ಹೋಗ್ತೀವಿ ಅಂತ ಹೇಳ್ತಾ ಇದ್ದಾನೆ ಯಾಕೆ ಅಂತಂದರೆ ಸೊಸೆಗೆ ಒಬ್ಳೇ ತಾಯಿ ವಿಧವೆ ಆಗಿದ್ದಾಳೆ ಪಾಪ ಸೊಸೆಗೆ ತಂದೆ ಇಲ್ಲ ಇಲ್ಲಿ ಮಾಮ ಹೇಳ್ತದೇ ನಾವು ಬೇರೆ ಮನೆಗೆ ಹೋಗಿರ್ತೀವಪ್ಪ ನೀನು ಬೇಕಾರೆ ಇಟ್ಕೋ ಅಂತ ಅಂಥೇಳಿ ಮದುವೆ ಮುಂಚೆ ಇರಲಿಲ್ವ ಅವಳು ನಮ್ಮತ್ತೆ ಇರ್ತಾಳೆ ಬಿಡಿ ನೀವು ಯಾಕೆ ನನ್ನ ಬಿಟ್ಟು ಹೋಗ್ತೀರಾ ನೀವು ನಮ್ಮ ಅಪ್ಪ ಅಮ್ಮ ನಿಮ್ಗೆ ಇರಬೇಕು ಅಂತ ಅನ್ನೋದು ಮಗ ಹೇಳ್ತಾನೆ ಇಲ್ಲಿ ಏನು ಹೇಳ್ತಿದ್ದಾಳೆ ಹೆಂಡ್ತಿ ನಿಮ್ಮ ಅಪ್ಪ ಅಮ್ಮನ್ನೇ ಸಪ್ರೇಟ್ ಇಟ್ಬಿಟ್ಟು ನಮ್ಮಮ್ಮನ ಕರ್ಕೊಂಬರ್ತೀನಿ ರೀ ನಾನು ನಮ್ಮ ತಾಯಿ ನಿಮ್ಮ ಮೂರು ಜನ ಇರೋಣ ಅಂತ ಹೆಂಡತಿ ಇದ್ದಾಳೆ ಗಂಡ ಹೇಳ್ತಾನೆ ಏನು ಬೇಕೋ ನಾವು ನೋಡ್ಕೋತೀವಿ ನಿಮ್ಮಮ್ಮ ಒಬ್ಬಳೇ ಇರಲಿ ಬೇಕು ನೀನು ಆಗಾಗ ಹೋಗ್ಬಾ ತಾಯಿ ಮನೆಗೆ ಓ ಒಂದು ವಾರ ಇದ್ದು ಬಾ ನಿಮ್ಮಮ್ಮನ ಹತ್ರ ಎಲ್ಲ ನೋಡು ಆದರೆ ನಿಮ್ಮಮ್ಮನ ತಂದು ನನ್ನ ಮನೇಲಿ ನಾನು ಇಟ್ಕೊಳ್ಳೋಕೆ ಇಷ್ಟಪಡಲ್ಲ ನೀನು ನಮ್ಮ ಅಪ್ಪ ಅಮ್ಮ ಜೊತೆ ಇರಬೇಕು ನಾನು ನಮ್ಮ ಅಪ್ಪ ಜೊತೆ ಇರ್ತೀವಿ ನೀನು ಈ ಮನೆ ಸೊಸೆ ನಮ್ಮಮ್ಮನ್ನ ಕೇರ್ ಮಾಡ್ತಿಲ್ಲ ಗಂಡ ನಮ್ಮಮ್ಮನ್ನ ವಿಚಾರಿಸ್ತಿಲ್ಲ ನಮ್ಮಮ್ಮನ ಕರ್ಕೊಂಬರ್ತೀನಿ ಅಂದರೆ ಬೇಡ ಅಂತಾರೆ ಮತ್ತು ನಮ್ಮಮ್ಮನೂ ನಾವು ಸಪ್ರೇಟ್ ಮನೆ ಇರೋಣ ಅಂದರೆ ಬೇಡ ಅಂತಾನಂತೇಳಿ ಹೆಂಡತಿ ಗಂಡನ ಮೇಲೆ ಭಿನ್ನಾಭಿಪ್ರಾಯಗಳನ್ನ ಸೃಷ್ಟಿ ಮಾಡ್ತಾಳೆ ಇಲ್ಲಿ ಬರೀ ಬೇರೆ ಇಲ್ಲ ಊಟ ಇಲ್ಲ ಬಟ್ಟೆ ಇಲ್ಲ ಕಾರಿಲ್ಲ ಮನೆ ಇಲ್ಲ ಬಂಗ್ಲೆ ಇಲ್ಲ ಅನ್ನೋದು ಇದ್ದು ಚರ್ಚೆ ಇಲ್ಲ ಇಲ್ಲಿ ಇಲ್ಲಿ ಇರುತ್ತದ್ದು ಭಿನ್ನಾಭಿಪ್ರಾಯಗಳು ಗಂಡನ ಕಂಡರೆ ಇಂಟಿಗಾಗಲ್ಲ ಎಂಟಿ ಕಂಡರೆ ಗಂಡಂಗೆ ಆಗ್ತಾಯಿಲ್ಲ ಈ ಒಂದು ಬಿನ್ ಸಣ್ಣ ಪುಟ್ಟ ಕ್ಷುಲ್ಕ ಕಾರಣಗಳಿಂದ ಸಂಸಾರ ಹಾಳಾಗ್ತಿದೆ ಮತ್ತು ನಿಮ್ಮ ತಾಯಿ ಸರಿ ಇಲ್ಲ ನಿಮ್ಮ ತಾಯಿನ ಬೇರೆ ಇಡಿ ರೋಗಿಷ್ಟೇ ಅವಳು ಅನ್ನೋದು ನಿಮ್ಮ ಮಾವ ನಿಮ್ಮಪ್ಪ ಸರಿ ಇಲ್ಲ ನಿಮ್ಮಪ್ಪ ರೋಗಿಷ್ಟ ಸರಿ ಇಲ್ಲ ಅವರು ಕುಡುಕ ಕೆಟ್ಟ ಚಟಗಳು ಜಾಸ್ತಿ ನಾವು ಮನೆ ಬಿಟ್ಟು ಹೋಗೋಣ ಹೀಗೆ ಹಲವಾರು ರೀತಿಗಳಲ್ಲಿ ಚಿಂತನೆ ಮಾಡಿ ಮಾಡಿ ಗಂಡ ಹೆಂಡತಿ ಪತಿಪತ್ನಿಯರ ಮಧ್ಯದಲ್ಲಿ ಹಲವಾರು ಭಿನ್ನಾಭಿಪ್ರಾಯಗಳು ಬಂದು ಇವತ್ತು ಕೋರ್ಟಿನ ಮೆಟ್ಲತ್ತಿದೆ ಜೊತೆಗೆ ಬೇರೆ ಬೇರೆ ಆಗಿದ್ದಾರೆ ಇಲ್ಲಿ ಪತಿಪತ್ನಿಯರ ಭಿನ್ನಾಭಿಪ್ರಾಯ ಬರಲಿಕ್ಕೆ ಕಾರಣ ಹಲವಾರು ಕಾರಣಗಳು ಅದು ಅತ್ತೆ ಬುದ್ಧಿವಾದ ಹೇಳೋ ತಪ್ಪು ಮಾವ ಬುದ್ಧಿವಾದ ಹೇಳೋ ತಪ್ಪು ನಾದಿನಿ ಮೈದ್ರ ತಪ್ಪು ಅಥವಾ ಬೇರೆ ಇನ್ಯಾರಾದರೂ ಒಂದು ನಾಲ್ಕು ಮಾತು ಒಳ್ಳೇದು ಹೇಳಿಬಿಟ್ರೆ ನೀವು ಅವ್ರ ಮಾತು ತೇಳಿಸ್ಕೊಂಡು ಬದುಕಬೇಕಾ ನಮಗೆ ಬುದ್ಧಿ ಇಲ್ವಾ ಅನ್ನೋ ಒಂದು ಅಹಂಕಾರ ಈ ಭಿನ್ನಾಭಿಪ್ರಾಯ ಬರಲಿಕ್ಕೆ ಮೂಲ ಕಾರಣ ಎರಡಿದೆ ಒಂದು ಶನಿ ಇನ್ನೊಂದು ಕೇತು ಶನಿ ಗ್ರಹ ಅಹಮ್ಮನ್ನು ಸೂಚಿಸುತ್ತೆ ನಾನು ನಾನೇನು ರೀ ಮತ್ತೆ ನಿಮ್ಮಮ್ಮನ ಮಾತು ಕೇಳೋದು ನಾನೇನು ಅಪ್ಪನ ಮಾತು ಕೇಳಬೇಕು ನಾನು ಯಾಕೆ ರೀ ಮಾತು ನಿಮ್ಮ ತಂಗಿ ಮಾತು ಕೇಳಬೇಕು ನಾನು ಬಂದಿರೋದು ನಿಮ್ಮನ್ನು ಮದುವೆ ಮಾಡಿಕೊಂಡು ಬೇರೆಯವ್ರಿಗೆಲ್ಲ ನಿಮ್ಮ ಜೀತ ಮಾಡಕ್ಕೆ ಬಂದಿದ್ದೀನಿ ಬೇರೆಯವ್ರಿಗೆಲ್ಲ ಅನ್ನೋ ಒಂದು ಅಹಮ್ಮ ಇದೆಯಲ್ಲ ಅದು ಶನಿ ಕೊಡ್ತಾನೆ ಇನ್ನೊಂದು ಅಂತ್ಯ ಕಂತೆಗಳ ಬಗ್ಗೆ ನಿಮ್ಮ ಏನೋ ಅಂತಿದ್ರಂತೆ ನಿಮ್ಮ ತಾಯಿ ನನ್ನ ಬಗ್ಗೆ ನನ್ನ ಹತ್ರ ಹೇಳಿಲ್ಲ ನಿಮ್ಮಮ್ಮ ನನ್ನ ಮುಂದೆ ಹೇಳಿ ಜಾಟ್ ಸೋದ್ಬಿಡ್ತೀನಿ ಯಾರೋ ಮುಂದೆ ಹೇಳ್ತಿದ್ಲಂತೆ ನಿಮ್ಮಮ್ಮ ಅದೇನು ಯಾಕೆ ನಾನು ಏನು ತಪ್ಪು ಮಾಡೀನಿ ಅಂತ ಗಂಡ ತರಾಟೆ ತಗೋತಾಳೆ ಹೆಂಡ್ತಿ ನಿಮ್ಮ ಅಪ್ಪ ಈಗ ಅಂತಿದ್ರಂತೆ ಬೇರೆಯವ್ರ ಹತ್ರ ನಿಮ್ಮ ಅಣ್ಣ ಏನೋ ಮಾತಾಡ್ತಿದ್ರು ಮಾತಾಡ್ತಿದ್ರಂತೆ ನನ್ನ ಬಗ್ಗೆ ಯಾಕೆ ಇಷ್ಟು ದಿವಸ ಊಟ ಮಾಡೋಕ್ಕಿಲ್ವ ನಾನು ಅಡುಗೆ ಮಾಡೋಕ್ಕಿಲ್ವ ಯಾಕೆ ನಿಮ್ಮ ಅಣ್ಣ ನನ್ನ ಬಗ್ಗೆ ಮಾ ಅವ್ರ ಅಣ್ಣ ಹೇಳಿದನೋ ಇಲ್ವೋ ಒಂದು ಸರಿಯಾಗಿ ಗೊತ್ತಿಲ್ಲ ಅಂತೆ ಕಂತೆಗಳ ಮೇಲೆ ಮೇಲೆ ಗಲಾಟೆ ಇದೇ ರೀತಿ ಏನೇ ನಿಮ್ಮಮ್ಮ ನಮ್ಮ ಬಗ್ಗೆ ಮಾತಾಡ್ತಿದ್ರಂತೆ ನಮ್ಮ ತಾಯಿ ಬಗ್ಗೆ ನಮ್ಮ ಬಗ್ಗೆ ಎಲ್ಲ ನಿಮ್ಮಮ್ಮ ಯಾರ ಹತ್ರನೋ ಎದುಗಡೆ ಮನೆಯವ್ರ ಹತ್ರ ಯಾಕೆ ನೀನು ಮದುವೆ ಮಾಡ್ಕೊಂಡಿದೆ ನಿಂಗೆ ಗಿಫ್ಟು ನಿಂಗೆ ಮದುವೆ ಮಾಡ್ಕೊಂಡು ಊಟ ಹಾಕ್ತೀವಿ ನಾವು ಇಟ್ಕೊಂಡಿವಿ ಮನೇಲಿ ನಿಮ್ಮಮ್ಮ ಯಾಕೆ ಮಾತಾಡೋದು ನಿಮ್ಮ ಅಪ್ಪ ಹಿಂಗೆ ಅಂತಿದ್ದಂತೆ ನಿಮ್ಮ ಅಣ್ಣ ನಿಮ್ಮ ತಮ್ಮ ಹಿಂಗೆ ಮಾತಾಡ್ತಾರಂತೆ ಗಂಡ ಹೆಂಡ್ತಿ ಮೇಲೆ ಅಂತೆ ಕಂತೆಗಳಿಂದ ಏನಾಗ್ತಿದೆ ಸಂಶಯ ಬಂದು ಗಂಡ ಎಣ್ಣರು ಭಿನ್ನಾಭಿಪ್ರಾಯ ಬರ್ತಾ ಇದೆ ಈ ಭಿನ್ನಾಭಿಪ್ರಾಯ ಬರ್ತಿರೋದು ಅಂತ್ಯಕಂತೆಗಳು ಕೇತುಗ್ರಹದಿಂದ ನಾನು ನಾನು ಯಾಕ್ರೆ ಕೇಳಬೇಕು ನಿಮ್ಮಮ್ಮನ ಮಾತು ನಾನು ಯಾಕೆ ಅವ್ನ ಮಾತು ಮಾತು ಕೇಳಬೇಕು ನಾನು ಯಾಕೆ ಶರಣ ಆಗಬೇಕು ನಾನು ತಲೆ ಬೋದಿಲ್ಲ ಹಂಗೆ ಅಂತ ಛಲ ಅಹಂ ಅಹಂಕಾರಕ್ಕೆ ಶನಿ ಇಲ್ಲಿ ಶನಿ ಕೇತು ದೋಷದಿಂದ ಗಂಡ ಹೆಂಡರ ಭಿನ್ನಾಭಿಪ್ರಾಯ ಜಾಸ್ತಿ ಆಗ್ತಾ ಇದೆ ಈ ಥರ ಸಮಸ್ಯೆಗಳಿಗೆ ಔಷಧಿ ಎಲ್ಲೂ ಸಿಗೋದಿಲ್ಲ ಜಗತ್ನಲ್ಲಿ ಗ್ರಹಶಾಂತಿ ಒಂದೇ ಆಗಬೇಕು ಔಷಧಿ ಇರೋದು ಜಗತ್ತಿನಲ್ಲಿ ಕಾಯಿಲೆಗಳನ್ನು ಕ್ಯೂರ್ ಮಾಡಲಿಕ್ಕೆ ವಾಸಿ ಮಾಡಲಿಕ್ಕೆ ಜಪ ತಪ ದಾನ ಪೂಜೆ ಯಜ್ಞ ಯಾಗಾದಿಗಳಿರೋದು ಪೂರ್ವಜನ್ಮ ಶಾಪ ಪಾಪಗಳನ್ನು ಕ್ಯೂರ್ ಮಾಡೋಕ್ಕೆ ಶಾಪ ಪಾಪಗಳನ್ನು ಪ್ರಾಶ್ಚಿತ್ಯ ಮಾಡಿಕೊಂಡೇ ತೀರಿಸ್ಕೋಬೇಕು ಟಾನಿಕ್ ಇಂಜೆಕ್ಷನ್ ಗುಳಿಗೆಯಲ್ಲಿ ತೊಗೊಳೋಕ್ಕಾಗಲ್ಲ ಆ ಪ್ರಾಶಿತ್ಯ ಹೋಮ ಮಾಡ್ಬೋದು ಆ ಪ್ರಾಶಿತ್ಯ ಪ್ರದಕ್ಷಿಣೆ ಆಗಿರ್ಬೋದು ಆ ಪ್ರಾಶಿತ್ಯ ಧ್ಯಾನ ಮಾಡ್ಬೋದು ಆ ಪ್ರಾಶಿತ ಭಜನೆ ಮೂಲಕ ಹೋಗ್ಬೋದು ಅಥವಾ ದಾನ ಕೊಡೋದ್ರ ಮುಖಾಂತರ ಹೋಗ್ಬೋದು ಯಾತ್ರೆ ಮುಖಾಂತರ ಪ್ರಾಶಿತ್ಯ ಆಗ್ಬೋದು ಇಲ್ಲ ನದಿ ಸ್ನಾನಗಳಿಂದನಾದರೂ ಮಾಡ್ಬೋದು ಶನಿ ಮತ್ತು ಕೇತುವಿನ ದೋಷವನ್ನು ಅಷ್ಟು ಸುಲಭವಾಗಿ ತೀರ್ಸೋಕ್ಕಾಗಲ್ಲ ಮೊದಲೇ ಮೊಂಡ ಶನಿಗ್ರಹ ಮೊಂಡತ್ವ ಇರೋದರಿಂದಲೇ ನಾನು ಅನ್ನೋ ಅಹಂಕಾರ ಜಾಸ್ತಿ ಆಗೋದು ಮತ್ತು ಕೇತು ಸಂಶಯ ಕಿವಿಯಾರ ಕೇಳಬೇಕು ಪ್ರತ್ಯಕ್ಷವಾಗಿ ನೋಡಬೇಕು ಆಗಲೇ ಅದು ಸತ್ಯನ ಅಲ್ಲ ಅಂತ ಅರ್ಥ ಮಾಡ್ಕೋಬೇಕು ನಿಮ್ಮಮ್ಮ ಅಂದ್ರಂತೆ ಅಂತೆ ಅಷ್ಟೇ ಅವರು ಏನೋ ಗೊತ್ತಿಲ್ಲಲ್ಲ ನೀವೇ ಕೇಳಿ ಏನಮ್ಮ ನೀವು ನನ್ನ ಬಗ್ಗೆ ಹಿಂಗೆ ಮಾತಾಡ್ತಿದ್ದೀಯಂತೆ ನೀನು ಅತ್ತಿಯಾಗಿ ಹಿಂಗೆ ಮಾತಾಡೋದು ಅಂತ ಕೇಳಿ ಆಗ ಅರಿವಾಗತ್ತೆ ಸಲ ಮಾತಾಡೋಲ್ಲ ಏನೂ ಹೇಳಿಲ್ಲ ಅಂದರೆ ಗಂಡನ ಮನಸ್ಸನ್ನು ಹಾಳು ಮಾಡಲಿಕ್ಕೆ ಹೆಂಡ್ತಿ ಸೂಚಿಸುವಂಥ ಒಂದು ಪ್ಲ್ಯಾನ್ ಇದು ನಿಮ್ಮಮ್ಮ ಅಂತಿದ್ರಂತೆ ನಿಮ್ಮ ಹಿಂಗೆ ಮಾಡ್ತಿದ್ರಂತೆ ನಿಮ್ಮ ಅಪ್ಪ ಹಿಂಗಂದ್ರಂತೆ ನಿಮ್ಮ ತಂಗಿ ಹಿಂಗಂದ್ರಂತೆ ನಿಮ್ಮ ಮಾಮ ಹಿಂಗ ನಿಮ್ಮ ಸಿಸ್ಟ್ರ್ ಹಿಂಗಂದ್ರಂತೆ ಅಂತೇಳಿ ಗಂಡನ ಮನಸ್ಸಿನಲ್ಲಿ ಹುಳ ಇಂಡ್ತಾ ಇರೋದು ಹೆಂಡತಿ ಈ ಥರ ಡ್ರಾಮಾ ಮಾಡಿ ಅದೇ ಥರ ಗಂಡನು ಮಾಡ್ಬೋದು ಕೆಲವು ಕಡಿಮೆ ಕೆಲವು ಕಡೆ ಇದು ನಿಜನೂ ಆಗಿರ್ಬೋದು ಹೇಳೋಕ್ಕಾಗಲ್ಲ ಹೇಳಿರ್ಬೋದು ಅತ್ತೆ ಹೌದು ನನ್ನ ಮಾಮ ಮಾತಾಡಿರ್ಬೋದು ಹೌದು ನನ್ನ ತಂಗಿ ಮಾತಾಡಿರ್ಬೋದು ತಪ್ಪೇನು ನೀನು ಇರೋದು ಹೇಳಿದ್ದಾರೆ ಅವರು ನೀನು ಇರೋದಕ್ಕೆ ತಾನು ಅವ್ರು ಎಲ್ಲರ ಹತ್ರ ಹೇಳ್ತಾ ಇರೋದು ನನ್ನ ಸೊಸೆ ಸರಿಯಾಗಿ ನನ್ನ ಮಾತು ಕೇಳ್ತಿಲ್ಲ ನನ್ನ ಸೊಸೆ ಊಟ ಕೊಡ್ತಿಲ್ಲ ನನ್ನ ಸೊಸೆ ಸರಿ ಇಲ್ಲ ಅಂತ ನಮ್ಮಮ್ಮ ಹತ್ರ ಹೇಳಿರೋದು ನೀನು ಹಾಗೆ ಮಾಡ್ತಿದ್ಯಾ ಅವ್ರು ನೋವು ಇನ್ನೊಬ್ಬರ ಹತ್ರ ಹೇಳ್ಕೊಂಡಿದ್ದಾರೆ ಅವ್ರು ಸಮಾಧಾನ ಅಂತ ನಮ್ಮಮ್ಮ ಹತ್ರ ಹೇಳ್ಕೊಂಡಿದ್ದಾರೆ ಅದಕ್ಕೇನು ತಪ್ಪು ಅಂತ ಗಂಡ ಕೇಳೋದೇ ದೊಡ್ಡ ತಪ್ಪಾಗಿದೆ ಇವತ್ತಿನ ಸಮಾಜದಲ್ಲಿ ಏನು ರೀ ಏನು ನೋಡಿರಿ ಮಗಳ್ನ ಯಾವ ರೀತಿ ಅವರು ಮದುವೆ ಮಾಡಿಕೊಟ್ಬಿಟ್ರು ನಂಗೆ ದಿನ ತಲೆ ತಿಂತಾಳೆ ನನ್ನ ಮನಸ್ಸೇ ಇಲ್ಲ ಎಂಟಿ ಅಂತ ಹೇಳ್ಕೊಳಕ್ಕೆ ಭಾಳಷ್ಟು ತೊಂದರೆ ಕೊಡ್ತಾಳೆ ಅಂತ ಪಾಪ ಗಂಡ ಈ ಯಾವ ಥರ ಹೋಗಿ ಹೇಳ್ಕೊಂಡ್ರೆ ಏನು ರೀ ನಮ್ಮ ಅಪ್ಪನ ಬಗ್ಗೆ ನಮ್ಮ ಬಗ್ಗೆ ನನ್ನ ಬಗ್ಗೆ ಎಲ್ಲ ಮಾತಾಡಿದ್ದೀರಂತೆ ನಿಮ್ಮ ಫ್ರೆಂಡ್ಸ್ ಹತ್ರ ಆ ಎದುಗಡೆ ಮನೆಯವ್ರ ಹತ್ರ ಅಂತ ಗಲಾಟೆ ಮಾಡ್ತಾ ಇದ್ದಾಳೆ ಹೌದು ಕಣೆ ನೀ ಸರಿಯಾಗಿದ್ದರೆ ನಾನು ಯಾಕೆ ಹಿಂಗೆ ಮಾಡ್ತಿದ್ದೆ ನೀನು ಸರಿ ಇಲ್ಲ ನನ್ನ ಕಷ್ಟ ಹೇಳ್ಕೊಂಡು ನನ್ನ ಮನಸ್ಸು ಭಾರ ಆಯಿತು ಹೇಳ್ಕೊಂಡಿದ್ದೀನಿ ತಪ್ಪೇನು ಅಂತ ಕೇಳಿದಾಗ ಅದೇ ದೊಡ್ಡ ಇಶ್ಯೂ ಅದರಿಂದ ಈ ಭಿನ್ನಾಭಿಪ್ರಾಯ ಜಾಸ್ತಿ ಆದಾಗಿಂದ ಭಾಳಷ್ಟು ಕೇಸ್ಗಳು ಕೋರ್ಟು ಜೈಲು ಪೊಲೀಸ್ ಸ್ಟೇಷನ್ಗೆ ಒಟ್ಟೋಗಿದೆ ಈ ದೋಷಕ್ಕೆ ಕಾರಣ ಎರಡು ಒಂದು ನೀವು ಪೂರ್ವ ಜನ್ಮದಲ್ಲಿ ಗಂಡ ಹೆಂಡ್ರಿಗೆ ಹಲವಾರು ರೀತಿ ಚಾಡಿ ಹೇಳಿ ಅಪಪ್ರಚಾರ ಮಾಡಿ ಸತ್ತೋಗ್ಬಿಟ್ಟಿದ್ರೆ ಈ ಜನ್ಮದಲ್ಲಿ ಆ ಓ ಜನ್ಮದ ವಾಸನೆ ನಿಮ್ಮ ಸಂಸಾರದ ಮೇಲೆ ಪ್ರಭಾವ ಬೀರುತ್ತೆ ಹೀಗೆ ಪತಿ ಪತ್ನಿಯರಲ್ಲಿ ಭಿನ್ನಾಭಿಪ್ರಾಯಗಳ ಹುಟ್ಟುಕೊಂಡು ಅವರು ಡೈವರ್ಸ್ ಆಗ್ಬೋದು ಅಥವಾ ಆಜ್ಞೆಯೇ ಬೇರೆ ಆಗ್ಬೋದು ಅಥವಾ ಇನ್ಯಾದ ರೂಪದಲ್ಲಿ ವಿಚಿತ್ರವಾದ ಜೀವನಕ್ಕೆ ಜಂಪ್ ಮಾಡುವಂಥ ಅವಕಾಶ ಭಗವಂತ ಕಲ್ಪಿಸಿಕೊಡ್ತಾನೆ ಅದಕ್ಕೆ ಈ ಜಮ್ದಲಾದರೂ ನೀವು ಯಾವಾಗಲೂ ಸತ್ಯವನ್ನೇ ನೋಡಿ ಸತ್ಯದಂತೆ ಮಾತಾಡಿದ್ದೇ ಆದರೆ ಮುಂದಿನ ಜಮದಲ್ಲಿ ಏನಾದರೂ ಮತ್ತೆ ಉಡೋ ಯೋಗ ಇತ್ತು ಅಂದರೆ ಮೇಲೂ ಮದುವೆ ಆಗೋ ಯೋಗ ಇತ್ತು ಅಂದರೆ ನೀವು ಹೆಣ್ಣಾಗಲಿ ಗಂಡಾಗಲಿ ಸುಖವಾಗಿರ್ತೀರಾ ಅನ್ನೋದಕ್ಕೆ ಭಾಳ ವಿಶೇಷವಾದಂಥ ಸಂಕಲ್ಪಗಳ ಮೂಲಕ ವ್ಯಾಖ್ಯಾನ ಬರೆದಿದರೆ ಉಪನಿಷತ್ತುಗಳಲ್ಲಿ ಪುರಾಣಗಳಲ್ಲಿ ಕರ್ಮ ಸಿಂಧು ಸಿದ್ಧಾಂತಗಳಲ್ಲಿ ಅದಕ್ಕೆ ಈ ಜಮದಲ್ಲಿ ದಯವಿಟ್ಟು ಯಾರು ಕೂಡ ಬೇರೆಯವ್ರ ಬಗ್ಗೆ ಮಾತಾಡಿ ಚಾಡಿ ಹೇಳಿ ಅವ್ರ ಸಂಸಾರ ಹಾಳು ಮಾಡಿದ್ದೆ ಆದರೆ ನಿಮ್ಮ ಜನ್ ಮುಂದಿನ ಜನ್ಮದಲ್ಲಿ ನೀವು ಗಂಡ ಹೆಣ್ಣಿದ್ರೆ ಸುಖವೇ ಇಲ್ಲ ಮದುವೆ ಅಂತ ಆಯಿತು ಅದೇ ಗಂಡನಿಂದ ಹೆಂಟಿ ಸುಖ ಇಲ್ಲ ಹೆಂಡತಿಯಿಂದ ಗಂಡನ ಸುಖ ಸಿಗದೇ ಸುಮ್ಮನೆ ಸಮಾಜ ಮದುವೆ ಆಗಿದೆ ಅನ್ನೋ ಒಂದು ಲೆಕ್ಕಕ್ಕೆ ಬದುಕಬೇಕಾದಂಥ ಸಂದರ್ಭ ಬರುತ್ತೆ ಪತ್ನಿಯರಲ್ಲಿ ಭಿನ್ನಾಭಿಪ್ರಾಯಗಳು ಜಾಸ್ತಿ ಆಗದಾಗ ಆಗಬಾರ್ದು ಅಂದರೆ ವಿಪರೀತಿಗೆ ಹೋಗ್ತಿದೆ ಕೈ ತಪ್ಪೋಗ್ತಿದೆ ಅದು ನ್ಯಾಯ ಪಂಚಾಯತಿ ಕೋರ್ಟು ಜೈಲು ಪೊಲೀಸ್ ಸ್ಟೇಷನ್ಗೆಲ್ಲ ಹೋಗ್ತಾ ಇದೆ ಅನ್ನೋದಾಗಿದ್ದರೆ ತಕ್ಷಣ ಶನಿ ಮತ್ತು ರಾಹುಗೆ ನೀವು ಶಾಂತಿ ಮಾಡಬೇಕು ಅಂಥೇಳಿ ತಂತ್ರಸಾದರು ಉಲ್ಲೇಖನ ಮಾಡಿದ್ದಾರೆ ಅದಕ್ಕೆ ದೇಹಕ್ಕೆ ಫಿಸಿಯೋಥೆರಪಿ ಆಗಬೇಕು ದೇಹ ಒಂದು ದೇವಾಲಯ ದೇಹ ಒಂದು ವಿಗ್ರಹ ದೇಹ ದೇಹ ಅನ್ನೋದು ಒಂದು ಫೋಟೋ ಇದ್ದಾಗೆ ಇದಿರೋ ಚೈತನ್ಯ ಶಕ್ತಿಗೆ ಇದಿರತಕ್ಕಂಥ ತೇಜಸ್ಸಿಗೆ ಫಿಸಿಯೋಥೆರಪಿ ಮಾಡಬೇಕು ಅಂದರೆ ಮುದ್ರೆ ಧಾರಣೆ ಮಾಡಬೇಕು ಹೇಗಪ್ಪ ಅಂತಂದರೆ ನೋಡಿ ನಮ್ಮ ಹೆಬ್ಬೆಟ್ಟನ್ನು ಉಂಗುರ ಬೆರಳನ್ನು ಮಧ್ಯಭಾಗಕ್ಕೆ ಹಿಂಗೆ ಮರ್ಚ್ಬೇಕು ಹಿಂಗೆ ಹೆಬ್ಬೆಟ್ಟನ್ನು ಉಂಗುರದ ಮಧ್ಯಭಾಗಕ್ಕೆ ಹಿಂಗೆ ಪ್ರೆಸ್ ಮಾಡಿ ಎಲ್ಲಂಗೆ ಬೆಂಡ್ ಮಾಡಬೇಕು ಬೆಂಡ್ ಮಾಡಿ ಕಿರು ಬೆರಳು ಕಿರು ಬೆರಳನ್ನು ಕಿರು ಬೆರಳು ಕಿರು ಒಂದಕ್ಕೊಂದು ಟೆಸ್ಟ್ ಮಾಡಬೇಕು ಇದರಲ್ಲಿ ಹೆಬ್ಬೆಟ್ಟು ಒಳಗಡೆ ಇದೆ ಅದ್ರ ಮೇಲ್ಗಡೆ ಮೂರು ಬೆರಳನ್ನು ಹಿಂಗೆ ಪ್ರೆಸ್ ಮಾಡಿ ಇಟ್ಟಿದ್ದೀನಿ ನೋಡಿ ಈ ರೀತಿ ಇಟ್ಕೋಬೇಕು ಈಗ ಇಟ್ಕೊಂಡು ಕಿರುಬಳಿ ಯಾಕೆ ಟಚ್ ಮಾಡ್ತೀವಿ ಕಿರುಬೆಳು ಬುಧ ಕಿರುಬೆರಳು ಬುಧ ಗ್ರಹ ಬುಧ ಬುದ್ಧಿಕಾರಕ ಬುಧ ಬುದ್ಧಿಕಾರಕ ಹೆಬ್ಬೆಟ್ಟನ್ನು ನಾವು ಒಳಗೆ ಮಾಡ್ತೀವಿ ಹೆಬ್ಬೆಟ್ಟು ಶುಕ್ರಗ್ರಹ ಶುಕ್ರ ವಿವಾಹಕಾರಕ ದಾಪಂತ್ಯ ಜೀವನ ಗಂಡ ಎಂಡ್ರ ಸಮಸ್ಯೆಯನ್ನು ನಿವಾರಣೆ ಮಾಡೋದು ಶಕ್ತಿ ಶುಕ್ರನಿದೆ ಅದಕ್ಕೆ ಶುಕ್ರನ ಸೂರ್ಯನಿಗೆ ಪ್ರೆಸ್ ಮಾಡಿ ಎಬ್ಬೆಟ್ಟು ಉಂಗುರು ಬೆರಳು ಇದೆಯಲ್ಲ ಮಧ್ಯ ಭಾಗಕ್ಕೆ ಪ್ರೆಸ್ ಮಾಡಬೇಕು ಆಮೇಲೆ ಎಬ್ಬೆಟ್ಟು ಮೂರು ಬೆರಳು ಮುಚ್ಚಿಬಿಡ್ಬಿಟ್ಟು ಕಿರು ಬೆರಳು ಕಿರು ಬೆರಳನ್ನ ಲಾಕ್ ಮಾಡ್ಕೋಬೇಕು ಹಿಂಗೆ ಟೆಸ್ಟ್ ಮಾಡಬೇಕು ಮಾಡಿಕೊಂಡು ಗಣಪತಿ ತಂತ್ರ ಸಹ ಆದರೂ ಒಂದು ಮಂತ್ರ ಇದೆ ಪತ್ನಿಯರನ್ನು ಭಿನ್ನಾಭಿಪ್ರಾಯನ ವಿರೋಧತ್ವನ ನಿವಾರಣೆ ಮಾಡಲಿಕ್ಕೆ ಏನದು ಓಂ ಹೈಂ ಮ್ರೀಂ ಕ್ಲೀಂ ಸ್ತ ಝಂ ವಿಘ್ನೇಶ ಮಹಾನಂದಾಭ್ಯಾಂ ಸ್ವಾಹ ॐ ह्रीं भ्रीं क्लीं स्थ झं विघ्नेश महानन्दां स्वाहा ॐ ह्रीं भ्रीं क्लीं स्थ झं विग्नेश महानन्दां स्वाहा ॐ ह्रीं भ्रीं क्लीं स्थ झं विग्नेश महानंदाम भियम स्वह ओम ह्रीं ब्रेम श्रीम स्तजम विग्नेश महानंदाम भियम स्वह ओम हाइम ब्रेम श्रीम स्तजम विग्नेश महानंदाम भियम स्वह ओम हाइम ब्रेम क्लेम स्तजम विग्नेश महानंदाम भियम अन्नो ಮಂತ್ರ ಸಾಫ್ಟ್ವೇರನ್ನು ಈ ಹಾರ್ಡ್ವೇರ್ಗೆ ಹಾಕಬೇಕು ಈ ಮುದ್ರೆಯ ಹಾರ್ಡ್ವೇರು ಮಂತ್ರ ಸಾಫ್ಟ್ವೇರು ಈ ಎಲೆಕ್ಟ್ರಿಸಿಟಿ ಬಯೋ ಕೆಮಿಕಲ್ ರಿಯಾಕ್ಷನ್ ಬಾಡಿನಲ್ಲಿ ಆಗುತ್ತೆ ಈ ಮಂತ್ರ ಮುದ್ರೆಯಿಂದ ಮುದ್ರ ಫಿಸೋಥೆರಪಿ ಆಯಿತು ಮಂತ್ರ ಸೌಂಡ್ ಥೆರಪಿ ಆಯಿತು ಫಿಸೋಥೆರಪಿ ಸೌಂಡ್ ಥೆರಪಿ ಎರಡು ಆಗ ಬಯೋ ಕೆಮಿಕಲ್ ರಿಯಾಕ್ಷನ್ ಯಾವಾಗ ಆಗ ಮನಸ್ಸಿಗೆ ರಾಹು ಕೇತು ಮತ್ತು ಶನಿ ಆಯಿತು ವಿಘ್ನೇಶ ಮಹಾ ಆನಂದ ಮಹಾ ಮಹಾನಂದಾಭ್ಯಾಮ್ ಅಂತ ಬಂತು ನಮ್ಮಿಬ್ರಲ್ಲೂ ಆನಂದವನ್ನು ಸೃಷ್ಟಿ ಮಾಡು ನಮ್ಮಲ್ಲಿರೋ ವಿಘ್ನಗಳನ್ನು ತೆಗೆದುಹಾಕು ಭಿನ್ನಾಭಿಪ್ರಾಯ ನಮ್ಮ ಮಾತುಕತೆಗಳಲ್ಲಿ ನಮ್ಮ ಚಿಂತನೆಗಳಲ್ಲಿ ನಮ್ಮ ಭಾವನೆಗಳಿರತಕ್ಕಂಥ ವಿಘ್ನಗಳನ್ನು ನಾಶ ಮಾಡಿ ನಮ್ಮಿಬ್ರಲ್ಲೂ ಹೊಂದುವಾಣಿಕೆ ಐಕ್ಯತೆಯನ್ನು ಸೃಷ್ಟಿ ಮಾಡು ಅನ್ನೋದನ್ನು ಸ್ತ ಝಂ ಅನ್ನೋ ಬೀಜಾಕ್ಷರ ಮಂತ್ರ ಇಲ್ಲಿ ಸ್ತ ಅಂದರೆ ಸ್ತಂಭನ ಭಿನ್ನಾಭಿಪ್ರಾಯಗಳನ್ನು ಸ್ತಂಭನ ಮಾಡು ನಿಲ್ಲಿಸು ಝಂ ಅಂದರೆ ಈ ಒಂಥರ ಹಠ ಜಂಬ ಮಂಡತನ ಇದನ್ನೆಲ್ಲ ಬಿಡಿಸುತ್ತೆ ಈ ಗಣಪತಿ ಇದು ಗಣಪತಿ ತಂತ್ರಸಾರದಲ್ಲಿ ಗಣಪತಿ ತಂತ್ರಸಾರದಲ್ಲಿ ಹೇಳಿರುವಂಥ ಒಂದು ವಿಶೇಷವಾದಂಥ ಮಂತ್ರ ಇದು ಗಣಪತಿ ತಂತ್ರ ಸಹ ಹಲವಾರು ಆಧುನಿಕ ಜೀವನದಲ್ಲಿ ಏರುಪೇರು ಆದಾಗ ಆ ಅದನ್ನೆಲ್ಲ ನಿವಾರಣೆ ಮಾಡ್ಕೊಳ್ಳೋಕ್ಕೆ ಒಂದು ವಿಶೇಷವಾದಂಥ ಮಂತ್ರಗಳನ್ನು ಉಲ್ಲೇಖನ ಮಾಡಿದ್ದಾರೆ ಆದ್ದರಿಂದ

ಅರ್ಥ ಮಾಡ್ಕೊಂಡು ಬದುಕುವಂಥ ಒಂದು ವಿಶೇಷವಾದ ಶಕ್ತಿ ಈ ಬುಧಗ್ರಹ ಈ ಕಿರುಬೆರಳು ಸೃಷ್ಟಿ ಮಾಡುತ್ತಂತೆ ಬುಧ ಬುದ್ಧಿಕಾರಕ ಬುಧ ನಮ್ಮ ಬುದ್ಧಿಯನ್ನು ಕಂಟ್ರೋಲ್ ಮಾಡೋನು ಬುಧ ಮನಸ್ಸನ್ನು ಕಂಟ್ರೋಲ್ ಮಾಡೋನು ಚಂದ್ರ ಆದ್ದರಿಂದ ಇಲ್ಲಿ ಶುಕ್ರ ಶನಿ ಮತ್ತು ಕೇತುಗೆ ಕೇತುಗೆ ಗಣಪತಿಯನ್ನು ಪೂಜೆ ಮಾಡು ಅಂತ ಹೇಳ್ತಾರೆ ಅದರಿಂದ ಇಲ್ಲಿ ಶುಕ್ರನಿಗೂ ಶಾಂತಿ ಆಯಿತು ಶುಕ್ರ ಮದುವೆ ಮಾಡಿಸ್ಬಿಟ್ಟಿದ್ದಾನೆ ಶುಕ್ರ ವಿವಾಹಕಾರಕ ಶುಕ್ರ ದಾಂಪತ್ಯವನ್ನು ಸೃಷ್ಟಿ ಮಾಡಿ ಸುಖ ಕೊಡುವುದು ಶುಕ್ರಗ್ರಹ ಆದ್ದರಿಂದ ಶುಕ್ರನ ಮುಖಾಂತರ ಶನಿ ಮತ್ತು ಶಾಂತಿ ಆಗುವಂಥದ್ದು ವಿಶೇಷವಾದಂಥ ಒಂದು ಈ ತಂತ್ರವಿದ್ಯೆ ತಂತ್ರ ಏನು ಮಾಡಬೇಕು ಅಂತಂದರೆ ಬೇವಿನ ಮರ ಅರಳಿ ಮರಕ್ಕೆ ಗಂಡ ಹೆಂಟು ಇಬ್ಬರು ಕೂಡ ಸಮಯ ಸಿಕ್ತಾಗೋಗಿ ನೂರೆಂಟು ಸುತ್ತನ ಪ್ರದಕ್ಷಿಣೆ ಮಾಡಿ ಪ್ರಾಶಿತ್ಯ ಮಾಡ್ಕೋಬೇಕು ಆ ಬೇವಿನ ಮರ ಅರಳಿ ಮರ ಎರಡು ಜೊತೆಲಿರುತ್ತೆ ಅದಕ್ಕೆ ಮದುವೆ ಮಾಡಿಸಿರ್ಬೇಕು ಅವೆರಡು ಮದುವೆ ಆಗಿರಬೇಕು ಕಲ್ಯಾಣ ಉತ್ಸವ ಆಗಿರಬೇಕು ಎರಡು ಮರಕ್ಕೂ ಎರಡು ವೃಕ್ಷಗಳಿಗೂ ವಿವಾಹ ಆಗಿರಬೇಕು ಅದಕ್ಕೆ ನೀವು ಪ್ರದಕ್ಷಿಣೆ ಮಾಡಬೇಕು ಇದೆ ತಂತ್ರ ಮಾಡಬೇಕಾರೆ ಈ ಮಂತ್ರ ಹೇಳಬೇಕು ಓಂ ಹೈಂ ಬ್ರೀಂ ಕ್ಲೀಂ ಸ್ಥ ಝಂ ವಿಘ್ನೇಶ ಮಹದಾನಂದಾಭ್ಯಂ ಸ್ವಾಹ ಓಂ ಹೈಂ ಬ್ರೀಂ ಕ್ಲೀಂ ಜ ಝ ಸ್ತಂ ವಿಘ್ನೇಶ ನಂದಾಭ್ಯಾಂ ಸ್ವಾಹ ಮಹಾನಂದಾಂಭ್ಯಾಂ ಸ್ವಹ ಮಹಾ ಆನಂದವನ್ನು ಕೊಡು ಲಭ್ಯ ಮಾಡುವಂಥ ಈ ಮಂತ್ರದ ಮುಖೇನ ಗಣಪತಿಯನ್ನು ಕೇಳೋದು ಗಣಪತಿ ವಿವಾಹದಲ್ಲಿರೋ ವಿಜ್ಞಾನ ವಿಘ್ನಗಳನ್ನು ತೆಗಿತಾನಂತೆ ಅದಕ್ಕೆ ವಿಘ್ನೇಶ್ವರ ವಿವಾಹ ಮದುವೆ ಆದಮೇಲೆ ಮದುವೆ ಆಗುವಾಗ ಇರುವಂಥ ವಿಘ್ನಗಳನ್ನು ತೆಗೆಯೋದು ಸುಳ್ಳು ಆಣೆ ಇಡಬಾರ್ದು ಅಂದರೆ ಲಂಬೋದರ ಅಂತ ಪ್ರಾರ್ಥನೆ ಮಾಡಬೇಕಂತೆ ಸುಳ್ಳು ಹೇಳೋ ಬುದ್ಧಿ ಆಣೆಡೋ ಬುದ್ಧಿ ನಂಬೋದರಾ ಲಂಬೋದ್ರಾ ಓಂ ಲಂಬೋದ್ರಾ ಏನೋ ಮಾಡಬೇಕು ಇಲ್ಲಿ ಮದುವೆ ಆದಮೇಲೆ ಲೋ ಇರೋಂಥ ಭಿನ್ನ ಭಿನ್ನಾಭಿಪ್ರಾಯ ಪತಿ ಪತಿ ಇರತಕ್ಕಂಥ ಎಲ್ಲ ಥರ ಒಂದು ರಿಸ್ಕನ್ನು ಅದು ಮಿಟಿಗೇಟ್ ಮಾಡತ್ತಂತೆ ವಿಘ್ನೇಶ ನಂದಾಂ ಭ್ಯಾಂ ಅನ್ನೋ ಮಂತ್ರದಿಂದ ಅದರಿಂದ ಸ್ತ ಝಂ ಸ್ತ್ ಅನ್ನೋ ಬೀಜಾಕ್ಷರ ಭಾಳ ಇಂಪಾರ್ಟೆಂಟು ಇದ್ರ ಜೊತೆಗೆ ಐಂ ಕ್ಲೇಮ್ ಬ್ರೀಂ ಈ ಮೂರಾಕ್ಷರ ಐಂ ಮ್ರೀಂ ಕ್ಲೀಂ ಸ್ತಜ್ಜಂ ವಿಘ್ನೇಶ ಮಹಾ ನಂದಂಭ್ಯಂ ಸ್ವಾಹ ಅಂಥೇಳಿ ಜಪ ಮಾಡ್ತಿದ್ರೆ ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಬಹುಶಃ ಪತ್ರ ಬರೆದಂಥವ್ರಿಗೆ ನಾನು ಇದನ್ನು ಆನ್ಸರ್ ಮಾಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ ವೀಕ್ಷಕರೇ ನಮ್ಮ ಹಳೆ ಸಂಚಿಕೆಗಳು ಯಾರು ನೋಡೋಕ್ಕಾಗಿಲ್ಲೋ ಅವರು ಎಲ್ತ್ ಸೈನ್ಸ್ ಅಂತ ಒಂದು ಯೂಟ್ಯೂಬ್ ಚಾನಲ್ ಇದೆ ಶಿರ್ಡಿ ಸಾಯಿ ಭಿಕ್ಷಾ ಕೇಂದ್ರ ಅಂತ ಒಂದು ಯೂಟ್ಯೂಬ್ ಚಾನಲ್ ಇದೆ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫಸ್ಟು ಬೆಲ್ ಬಟನ್ ಪ್ರೆಸ್ ಮಾಡಿದ್ರೆ ಮುಂಬರೋ ಎಲ್ಲ ಎಪಿಸೋಡ್ಸ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಮೇಲೆ ಲೈಕ್ ಅಂತ ಒಂದು ಬಟನ್ ಇದೆ ಆ ಲೈಕನ್ನು ಪ್ರೆಸ್ ಮಾಡಿ ಆ ಲಿಂಕನ್ನು ನಿಮ್ಮ ಬಂಧು ಮಿತ್ರರಿಗೆ ಇಮೇಲ್ ಮುಖಾಂತರ ವಾಟ್ಸಪ್ ಮುಖಾಂತರ ಶೇರ್ ಮಾಡಿ ಅವ್ರಿಗೂ ಒಳ್ಳೆಯದಾಗಲಿ ಗುರುಜಿ ಲಕ್ಷ್ಮೀ ಶ್ರೀನಿವಾಸ್ ಅಂತೇಳಿ ಫೇಸ್ಬುಕ್ಕಲ್ಲಿ ಒಂದು ಅಕೌಂಟ್ ಇದೆ ಅಲ್ಲೂ ಕೂಡ ಭಾಳಷ್ಟು ಇನ್ಫಾರ್ಮೇಷನ್ ನಿಮ್ಗೆ ಲಭ್ಯ ಆಗುತ್ತೆ ಎಸ್ ಎಸ್ ಬಿ ಕೆ ಜ್ಞಾನೋದಯ ಅಂತೇಳಿ ಒಂದು ಮ್ಯೂಸಿಕ್ ಚಾನಲನ್ನು ಕೂಡ ಇದೆ ಅಲ್ಲಿ ಎಲ್ಲ ರೀತಿಯ ಮ್ಯೂಸಿಕ್ಸನ್ನು ಹಾಡುಗಳನ್ನು ಹಾಕಿದ್ದೀವಿ ಅದನ್ನು ಕೇಳಿ ಆನಂದ ಪಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ ಇದೇ ರೀತಿ ನಾಳಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷವಾದಂಥ ಮಾಹಿತಿಯನ್ನು ತಮ್ಮನ್ನು ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ನನ್ನ ನಮಸ್ಕಾರ ಸಾಯಿರಾಮ್